ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ 2021 ರಲ್ಲಿ ನಡೆಯಲಿದ್ದು, ಈಗಾಗಲೇ ಅಪ್ಲಿಕೇಶನ್ಗಳನ್ನು ಹಾಕಲಾಗಿದ್ದು, ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಾ. ಫಸ್ಟ್ ಫಿಸಿಕಲ್ ಎಕ್ಸಾಮ್ ಇರುತ್ತೆ. ಇನ್ನೇನು ಆಗಸ್ಟ್ ಫಸ್ಟ್ ವಾರದಲ್ಲಿ ಅಥವಾ ಜುಲೈನ ಕೊನೆಯ ವಾರದಲ್ಲಿ ನಡೆಯುವಂತ ಸಾಧ್ಯತೆ. ಇನ್ನೇನು ನಿಮಗೆ ಶಾರ್ಟ್ಲಿ ನೋಟಿಫಿಕೇಶನ್ ಕೂಡ ಬರುವಂತ ಸಾಧ್ಯತೆ ಇದೆ, ಯಾವಾಗ ಫಿಸಿಕಲ್ ಎಕ್ಸಾಮ್ ಬರುತ್ತೆ ನಿಮಗೆ ಅಂತೇಳಿ. ಹಾಗಾಗಿ ನೀವು ಅದರ ಸಿದ್ಧತೆಯ ಜೊತೆಗೆ ಪರೀಕ್ಷೆಗೆ ಕೂಡ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ. ಪೇಪರ್ ಟು ಪ್ರೀವಿಯಸ್ ಇಯರ್ 35 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಸಾಲ್ವ್ ಮಾಡಿ ಕೊಡ್ತೀನಿ ಅಂತ ಹೇಳಿತ್ತು. ಪ್ರೀವಿಯಸ್ ಇಯರ್ ನಡೆದಂತಹ ಒಟ್ಟು 35 ಕ್ವಶನ್ ಪೇಪರ್ಸ್ ಪೇಪರ್ ಟೂಗೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ ನೀಡ್ತೀನಿ ಅಂತ ಹೇಳಿದ್ದೆ. ಈಗಾಗಲೇ 13 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು PSI ಪೇಪರ್ ಟು ಸಂಬಂಧಿಸಿದಂತೆ ನೀಡಲಾಗಿದ್ದು, ಇದು 14ನೇ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆ ಪತ್ರಿಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ RSI 2008 ನಡೆದಂತಹ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ 100 ಪ್ರಶ್ನೆಗಳು 90 ನಿಮಿಷಗಳಲ್ಲಿ 150 ಅಂಕಗಳಿಗೆ, ದಿನಾಂಕ 3/2/2008 ಭಾನುವಾರರಂದು ನಡೆದಂತಹ ಎ ಶ್ರೇಣಿಯ ಪ್ರಶ್ನೆ ಪತ್ರಿಕೆ. ನಿಮ್ಮ ಮುಂದೆ ಉತ್ತರ ಸಮೇತ ನೀಡ್ತಾ ಹೋಗ್ತೀನಿ. ಪ್ರಶ್ನೆ ಮತ್ತು ಸರಿಯಾದ ಉತ್ತರವನ್ನು ಹಳದಿ ಬಣ್ಣದಿಂದ ಹೈಲೈಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾದರೆ ನೋಡೋಣ ಬನ್ನಿ. ಇದುವರೆಗೂ ಕೂಡ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ. ಹಾಗಾದರೆ ಮೊದಲನೇ ಪ್ರಶ್ನೆ, ಭಾರತ ದೇಶದ ಒಟ್ಟಾರೆ ವಿಸ್ತೀರ್ಣದಲ್ಲಿ ಕರ್ನಾಟಕ ರಾಜ್ಯದ ಅಂದಾಜು ವಿಸ್ತೀರ್ಣ ಎಷ್ಟು? ಅಂದರೆ 6% ಕರ್ನಾಟಕದ ಒಂದು ವಿಸ್ತೀರ್ಣ ಹೊಂದಿದೆ ಭೂಪ್ರದೇಶ. ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ವನ್ಯಜೀವಿ ರಕ್ಷಣಾ ಧಾಮಗಳನ್ನು ಹೊಂದಿರುವ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಜಿಲ್ಲೆ. ಬಹುಮನಿ ವಂಶದ ನಂತರ ಕರ್ನಾಟಕ ರಾಜ್ಯವಾಳಿದ ಅರಸರು ಯಾರು? ಆದಿಲ್ ಶಾ. ಬಹುಮನಿ ವಂಶದ ನಂತರ ಕರ್ನಾಟಕವನ್ನು ಆಳಿದಂಥವರು ಆದಿಲ್ ಶಾಹಿಯವರು. ಸಮರವೇ ಜೀವನ ಕೃತಿಯನ್ನು ಬರೆದವರು ವಿಕೃ ಗೋಕಾಕ್ರವರು. ಗುಂಪಿಗೆ ಸೇರದವರನ್ನು ಗುರುತಿಸಿ RK ಶ್ರೀಕಂಠನ್ ಇವರನ್ನು ಗುಂಪಿಗೆ ಸೇರದ ಪದದಿಂದ ತೆಗೆದುಹಾಕಲಾಗಿದೆ. ಬ್ರಿಟಿಷರ ವಿರುದ್ಧ ಬಂಡಾಯ ಹೂಡಿದವರಲ್ಲಿ ಇವರು ಇಲ್ಲ. ಬ್ರಿಟಿಷರ ವಿರುದ್ಧ ಬಂಡಾಯ ಹೂಡಿದವರಲ್ಲಿ ಇವರು ಇಲ್ಲ. ಹಾಗಾದರೆ ರಾಜ ವೆಂಕಟಪ್ಪ ನಾಯಕ ಇದ್ದರು, ನರಗುಂದದ ಭಾಸ್ಕರರಾವ್ ಇದ್ದರು, ಮುಂಡರಗಿ ಭೀಮರಾಯರವರು ಕೂಡ ಇದ್ದರು. ಆದರೆ ದೇಸಾಯಿ ಶಿವಲಿಂಗ ರುದ್ರ ಸರ್ಜಾ ಅವರು ಇರಲಿಲ್ಲ. ಧ್ವಜ ಸತ್ಯಾಗ್ರಹ ನಡೆದ ಶಿವಪುರ ಸದ್ಯ ಈ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಈ ಒಂದು ಶಿವಪುರವು ನಮ್ಮ ಒಂದು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಭಾರತ ದೇಶದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಕನ್ನಡಿಗ. ಭಾರತ ದೇಶದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಕನ್ನಡಿಗರು ಯಾರು ಅಂದರೆ BD ಜತ್ತಿಯವರು. KK ಹೆಬ್ಬಾರ್ ಇವರು ಯಾವ ಕಲೆಗೆ ಪ್ರಸಿದ್ಧಿಯಾಗಿದ್ದಾರೆ? KK ಹೆಬ್ಬಾರ್ ಅವರು ಚಿತ್ರಕಲೆಗೆ ಪ್ರಸಿದ್ಧರಾಗಿದ್ದಾರೆ. 2001 ಜನಗಣತಿಯ ಆಧಾರದ ಮೇಲೆ ಕರ್ನಾಟಕ ರಾಜ್ಯದ ಸಾಕ್ಷರತಾ ಪ್ರಮಾಣ ಎಷ್ಟು? 67%. 2001 ಜನಗಣತಿ ಪ್ರಕಾರ ಕರ್ನಾಟಕ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು? ಶಿವನಸಮುದ್ರದ ಜಲಪಾತ ಯೋಜನೆಯು ನಮ್ಮ ಕರ್ನಾಟಕದಲ್ಲಿ ಮೊಟ್ಟಮೊದಲ ಒಂದು ಜಲವಿದ್ಯುತ್ ಯೋಜನೆ. ಇದು 1902 ಸ್ಥಾಪನೆಯಾದಂಥ ಒಂದು ಯೋಜನೆ. ಭಾರತದ ಮೊಟ್ಟಮೊದಲ ಮೀನುಗಾರಿಕೆ ಕಾಲೇಜನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಯಾವ ಒಂದು ನಗರದಲ್ಲಿ? ಮಂಗಳೂರಿನಲ್ಲಿ. ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗದ ಕೇಂದ್ರ ಸ್ಥಾನ ಎಲ್ಲಿದೆ? IAEAನ ಒಂದು ಕೇಂದ್ರ ಸ್ಥಾನ ಇರುವಂಥದ್ದು ವಿಯೆನ್ನಾದಲ್ಲಿ. ಇತ್ತೀಚೆಗೆ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ IFFI ನಡೆದ ಸ್ಥಳ ಪಣಜಿ. ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆಯುತ್ತಿರುತ್ತದೆ. ಒಂದು ಗುಂಪಿನ ಜನ ಎದುರು ಗುಂಪಿನ ಅಸಹಾಯಕ ಯುವತಿಯ ಮೇಲೆ ದಾಳಿ ಮಾಡಿ ಆಕೆಯನ್ನು ಬೆತ್ತಲೆ ಮಾಡುತ್ತಾರೆ. ಆಗ ನೀವು ಏನು ಮಾಡ್ತೀರಂತ ಕೇಳ್ತಾರೆ. ಆಯ್ಕೆಗಳು: ಆ ಯುವತಿಯ ಅಸಹಾಯಕ ಸ್ಥಿತಿ ನೋಡಿ ಮರುಗುತ್ತೀರಿ, ಆ ಯುವತಿಯ ಮೇಲೆ ಹಲ್ಲೆ ಮಾಡಿದವರನ್ನು ಹಿಡಿಯಲು ಪ್ರಯತ್ನಿಸುತ್ತೀರಿ, ಆ ಯುವತಿಗೆ ಬಟ್ಟೆಯನ್ನು ಕೊಟ್ಟು ಆಕೆಯ ಮಾನ ಕಾಪಾಡುತ್ತೀರಿ, ಏನನ್ನೂ ಮಾಡದೆ ನಿಮ್ಮ ಹಾದಿ ಕ್ರಮಿಸುತ್ತೀರಿ. ಇದಕ್ಕೆ ಸರಿಯಾದ ಉತ್ತರ C. ಆ ಯುವತಿಗೆ ಬಟ್ಟೆಯನ್ನು ಕೊಟ್ಟು ಆಕೆಯ ಮಾನ ಕಾಪಾಡುವುದು ಮೊದಲನೆಯ ಒಂದು ಆದ್ಯತೆಯ ಕೆಲಸ. ಕಾಮನ್ವೆಲ್ತ್ ರಾಷ್ಟ್ರಗಳ ಮುಖ್ಯಸ್ಥರ ಸಭೆ CHOGM 2007 ನಡೆದ ಸ್ಥಳ ಕಂಪಾಲ. ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ. ನಾನು ಹೇಳ್ತೀನಿ ಇಂಪಾರ್ಟೆಂಟ್ ಪ್ರತಿಯೊಂದು ವಿಡಿಯೋನಲ್ಲಿ. ಕ್ವಶನ್ ಪೇಪರ್ಸ್ ಅನ್ನು ಸಾಲ್ವ್ ಮಾಡುವಾಗ ಆ ಒಂದು ಇಯರ್ ನ ಕರೆಂಟ್ ಅಫೇರ್ಸ್ ಅನ್ನು ಕೇಳಿರ್ತಾರೆ ಅಥವಾ ಅದರ ಹಿಂದಿನ ವರ್ಷದ ಒಂದು ಕರೆಂಟ್ ಅಫೇರ್ಸ್ ಅನ್ನು ಕೇಳಿರ್ತಾರೆ. ಬಟ್ ನಾವು ಈಗ ಪ್ರೆಸೆಂಟ್ 2001 ರಲ್ಲಿ ಇದ್ದೀವಿ. ಹಾಗಾದ್ರೆ 2020 ಮತ್ತು 2021 ರ ಒಂದು ಅಟ್ಲೀಸ್ಟ್ ನಾವು ಒಂದು 2 ಇಯರ್ಸ್ ಆದರೂ ನಾವು ಜಿಕೆ ಅನ್ನು ಕರೆಂಟ್ ಅಫೇರ್ಸ್ ಅನ್ನು ಅಪ್ಡೇಟ್ ಆಗಬೇಕಾಗುತ್ತೆ. ಮುತ್ತಯ್ಯ ಮುರಳೀಧರನ್ ಇತ್ತೀಚೆಗೆ ಯಾವ ದಾಖಲೆಯನ್ನು ಸ್ಥಾಪಿಸಿದರು ಹಾಗೂ ಈ ದಾಖಲೆ ಯಾವ ಟೀಮ್ನ ವಿರುದ್ಧ ಹಾಗೂ ಯಾವ ಜಾಗದಲ್ಲಿ ಉಂಟಾಯಿತು? ಇದು ಶ್ರೀಲಂಕಾದ ಆಟಗಾರ ಮುತ್ತಯ್ಯ ಮುರಳೀಧರ್ ಸ್ಪಿನ್ನರ್, ಇವರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು. 2008 ರಲ್ಲಿ ಅವರೇನೋ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದು ಇಂಗ್ಲೆಂಡ್ ವಿರುದ್ಧದ ಕ್ಯಾಂಡಿಯಲ್ಲಿ ನಡೆದಂತಹ ಒಂದು ಮ್ಯಾಚ್ನಲ್ಲಿ ಅವರು ಈ ಒಂದು ಸಾಧನೆಯನ್ನು ಮಾಡಿರುತ್ತಾರೆ. ತಸ್ಲಿಮಾ ನಸ್ರೀನ್ ಯಾವ ದೇಶದವರು ಹಾಗೂ ಏತಕ್ಕೆ ಹೆಸರುವಾಸಿ? ಇವರು ಬಾಂಗ್ಲಾದೇಶದವರು. ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಪ್ರಸಿದ್ಧರಾದವರು. ಯಾರು? ತಸ್ಲಿಮಾ ನಸ್ರೀನ್ರವರು. ದೇಶದಲ್ಲಿ HIV ಏಡ್ಸ್ ರೋಗದಿಂದ ಹೆಚ್ಚು ಪೀಡಿತ ಎಂದು ಪರಿಗಣಿಸಲಾಗದ ರಾಜ್ಯ. ದೇಶದಲ್ಲಿ HIV ಏಡ್ಸ್ ರೋಗದಿಂದ ಹೆಚ್ಚು ಪೀಡಿತ ಎಂದು ಪರಿಗಣಿಸಲಾಗದ ರಾಜ್ಯ ರಾಜಸ್ಥಾನ. ಮಂಗಳೂರು ಬೆಂಗಳೂರು ರೈಲು ಹಾದಿಯಲ್ಲಿ ಈ ನಿಲ್ದಾಣ ಬರುವುದಿಲ್ಲ. ಉಡುಪಿ ರೈಲು ನಿಲ್ದಾಣ ಬರುವುದಿಲ್ಲ. ಹಾಸನ ಬರುತ್ತೆ, ಮೈಸೂರು, ಮಂಡ್ಯ ಎಲ್ಲ ಬರುತ್ತೆ. ಇತ್ತೀಚೆಗೆ ಮೃತಪಟ್ಟ ಜೈಪುರ್ ಕಾಲಿನ ಅನ್ವೇಷಕರು ಅಥವಾ ಅನ್ವೇಷಕರ ಹೆಸರೇನು? PK ಸೇಠಿ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು? N. ಗೋಪಾಲಸ್ವಾಮಿ. 2008 ರ ಪ್ರಕಾರ ಪ್ರೆಸೆಂಟ್ ಯಾರಿದ್ದಾರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಅವರನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅವರ ಹೆಸರನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ, ಇಂಪಾರ್ಟೆಂಟು. ಪೆರಿಯಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ಪೆರಿಯಾರ್ ಸರೋವರವು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಕೇಂದ್ರಾಡಳಿತ ಪ್ರದೇಶವಾದ ದಿಯೂನ ನೆರೆ ರಾಜ್ಯ ಇದು ಯಾವುದು? ದಿಯೂನ ಒಂದು ನೆರೆ ರಾಜ್ಯ ಅಂದರೆ ಗುಜರಾತ್ ರಾಜ್ಯ. 6ನೇ ವೇತನ ಆಯೋಗದ ಮುಖ್ಯಸ್ಥರು ಯಾರು? ನ್ಯಾಯಮೂರ್ತಿ ಶ್ರೀಕೃಷ್ಣ ಅವರು. ಈಗ 2007ನೇ ಒಂದು ವೇತನ ಆಯೋಗ ಆಗಿದೆ, ಅದರ ಮುಖ್ಯಸ್ಥರು ಯಾರು ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಎಲ್ಲಿದೆ? ಇದು ಕಂಡುಬರುವಂಥದ್ದು ಮೈಸೂರು ನಗರದಲ್ಲಿ. ಲೋಕಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗಾಗಿ ಮೀಸಲಿಟ್ಟಿರುವ ಸ್ಥಾನಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳು ಈ ರಾಜ್ಯದಲ್ಲಿವೆ. ಮಧ್ಯಪ್ರದೇಶ ರಾಜ್ಯದಿಂದ ಪರಿಶಿಷ್ಟ ಪಂಗಡ ST ಕ್ಯಾಟಗರಿಗೆ ಇರುವಂತಹ ಒಂದು ಮೀಸಲಾತಿ ಹೆಚ್ಚು ಸಂಖ್ಯೆ ಇರುವಂಥದ್ದು ಮಧ್ಯಪ್ರದೇಶ ರಾಜ್ಯದಿಂದ. ಕಾಮನ್ವೆಲ್ತ್ ಒಕ್ಕೂಟದ ಹೊಸ ಸೆಕ್ರೆಟರಿ ಜನರಲ್ ಯಾರು? ಕಮಲೇಶ ಶರ್ಮಾ, ಆಸ್ ಪರ್ 2008 ಪ್ರಕಾರ. ಕೋಮಲಾ ಹಾಗೂ ಆಶಾ ಇವರಿಬ್ಬರ ಮಾಸಿಕ ಆದಾಯವು 4:3 ಅನುಪಾತದಲ್ಲಿದೆ. ಅವರ ಮಾಸಿಕ ವೆಚ್ಚವು 3:2 ಅನುಪಾತದಲ್ಲಿದೆ. ಇವರಿಬ್ಬರು ಪ್ರತಿ ತಿಂಗಳು ₹600 ಉಳಿಸುತ್ತಾರೆ. ಇವರಿಬ್ಬರ ಒಟ್ಟಾರೆ ಮಾಸಿಕ ಆದಾಯವೆಷ್ಟು? 4,200 ಅನ್ನುವುದು ಇವರಿಬ್ಬರ ಒಂದು ಒಟ್ಟು ಆದಾಯ. ಒಂದು ವೇಳೆ ಆದರೆ ಇದಕ್ಕೆ ಸಮ, -11. ಒಂದು ಹಳ್ಳಿಯ ಜನಸಂಖ್ಯೆ 5,000. ಇವರಲ್ಲಿ ಪುರುಷರು ಶೇಕಡ 10%, ಸ್ತ್ರೀಯರು ಶೇಕಡ 15%, ಪ್ರತಿ ವರ್ಷ ಹೆಚ್ಚುತ್ತಾರೆ. ಒಂದು ವರ್ಷದಲ್ಲಿ ಹಳ್ಳಿಯ ಜನಸಂಖ್ಯೆ 5,600 ಆದರೆ ಆ ಹಳ್ಳಿಯಲ್ಲಿನ ಪುರುಷರ ಸಂಖ್ಯೆ ಎಷ್ಟು ಅಂತಂದರೆ 3,000. ಒಂದು ರೈಲು ಗಂಟೆಗೆ ಸರಾಸರಿ 40 ಕಿಲೋಮೀಟರ್ ವೇಗದಲ್ಲಿ ಓಡಿದರೆ ತಾನು ಮುಟ್ಟಬೇಕಾದ ಸ್ಥಳವನ್ನು ಸರಿಯಾದ ಸಮಯಕ್ಕೆ ತಲುಪುತ್ತದೆ. ಇದೇ ರೈಲಿನ ಸರಾಸರಿ ವೇಗ ಗಂಟೆಗೆ 35 ಅಂದರೆ 35 ಕಿಲೋಮೀಟರ್ ಪರ್ ಅವರ್ ಗಳಾದರೆ ಅದು ತನ್ನ ಸ್ಥಳವನ್ನು 15 ನಿಮಿಷ ತಡವಾಗಿ ತಲುಪುತ್ತದೆ. ಈ ರೈಲು ಕ್ರಮಿಸುವ ದೂರ ಕಿಲೋಮೀಟರ್ಗಳಲ್ಲಿ ಎಷ್ಟಾಗುತ್ತದೆ? 70 ಕಿಲೋಮೀಟರ್. 15,000 ಬಂಡವಾಳದ ಮೇಲೆ 3 ವರ್ಷಕ್ಕೆ ಗಳಿಸಿದ ಸಾಮಾನ್ಯ ಬಡ್ಡಿ 5,400 ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಪ್ರತಿ ವರ್ಷ ಅವರು ಎಷ್ಟು ಒಂದು ವಾರ್ಷಿಕ ಬಡ್ಡಿ ದರ ತಗೊಳ್ತಾ ಇದ್ದಂದರೆ 12%. 15,000ಕ್ಕೆ 12% ಅಂದರೆ 1,800 ಇಂಟು 1,800 ಇಂಟು ಸಾರಿ 1,800 ಪ್ಲಸ್ 1,800 ಪ್ಲಸ್ 1,800 3 ವರ್ಷಕ್ಕೂ ಕೂಡ ಪ್ರತಿ ವರ್ಷ 1,800 ಅಂತ ಬಡ್ಡಿ ಆದರೆ 12% 5,400 ಆಗುತ್ತೆ. ಹಾಗಾಗಿ ಅದರ ಒಂದು ಶೇಕಡಾವಾರು ಎಷ್ಟು ಅಂತ ಕೇಳ್ತಿರೋದ್ರಿಂದ 12%. ನೀವು ಆತಂಕವಾದಿಗಳ ವಿರುದ್ಧ ನಡೆಸಲಾಗುತ್ತಿರುವ ಕಾರ್ಯಾಚರಣೆಯೊಂದರ ತಂಡದ ಮುಖಂಡರಾಗಿ ಕಾಡಿನಲ್ಲಿ ಹೋಗುತ್ತಿರುತ್ತೀರಿ. ಕೆಲವು ವ್ಯಕ್ತಿಗಳು ಸಂಶಯಾಸ್ಪದವಾಗಿ ಓಡಾಡುತ್ತಿರುವುದನ್ನು ನೀವು ನೋಡುತ್ತೀರಿ. ಆ ವ್ಯಕ್ತಿಗಳು ನಿರಾಯುಧರಾಗಿರುತ್ತಾರೆ, ಯಾವುದೇ ರೀತಿ ಆಯುಧಗಳನ್ನು ಹೊಂದಿರುವುದಿಲ್ಲ. ನಿಮ್ಮನ್ನು ನೋಡಿ ಅವರು ಓಡಲು ಆರಂಭಿಸುತ್ತಾರೆ. ನೀವು ಏನು ಮಾಡ್ತೀರಂದ್ರೆ ಅವರನ್ನು ಅಟ್ಟಿಸಿಕೊಂಡು ಹೋಗಿ ಹಿಡಿಯಲು ಪ್ರಯತ್ನಿಸುತ್ತೀರಿ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಯಾರು? ಇನ್ನೊಂದು ಇಂಪಾರ್ಟೆಂಟ್ ಸ್ನೇಹಿತರೆ, ಪ್ರತಿಯೊಂದು ದೇಶದ ಅಧ್ಯಕ್ಷರು ಯಾರಿದ್ದಾರೆ? ನಮ್ಮ ಒಂದು ಭಾರತ ದೇಶದ ರಾಜ್ಯಗಳ ಒಂದು ಮುಖ್ಯಮಂತ್ರಿಗಳು ಯಾರಿದ್ದಾರೆ, ರಾಜ್ಯಪಾಲರು ಯಾರಿದ್ದಾರೆ, ಎಲ್ಲದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ನಮ್ಮ ಒಂದು ರಾಜ್ಯದಲ್ಲಿ ಯಾರ್ಯಾರು ಯಾವ ಒಂದು ಖಾತೆಗಳನ್ನು ಸಚಿವರು ಹೊಂದಿದ್ದಾರೆ ಅಂತ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಪ್ರೀ ಮಾನಿಟೇಷನ್ ಎನ್ನುವುದನ್ನು 6853049290 ಎನ್ನುವ ಸಂಕೇತದಲ್ಲಿ ಬರೆದರೆ ಮಾನಿಟರ್ ಎನ್ನುವುದನ್ನು ಯಾವ ಸಂಕೇತದಲ್ಲಿ ಬರೆಯಬಹುದು? 304920 ಅಂತ ಬರೀಬಹುದು. ಈ ವರಲಕ್ಷ್ಮಿಯು ಪ್ರತಿ ತಿಂಗಳ ಮೊದಲನೆಯ ಕೆಲಸದ ದಿನದಂದು ಆಕಸ್ಮಿಕ ರಜೆಯನ್ನು ಪಡೆಯುತ್ತಾಳೆ. ಆಕೆಯ ಕಚೇರಿಗೆ ಶನಿವಾರ ಹಾಗೂ ಭಾನುವಾರಗಳು ರಜಾ ದಿನಗಳು. 30 ದಿನಗಳ ಮಾಸವೊಂದರಲ್ಲಿ ಮೊಟ್ಟ ಮೊದಲ ದಿನ ಮಂಗಳವಾರವಾಗಿರುತ್ತದೆ. ವರಲಕ್ಷ್ಮಿಯು ತನ್ನ ಮುಂದಿನ ಆಕಸ್ಮಿಕ ರಜೆಯನ್ನು ಯಾವ ದಿನದಂದು ಪಡೆದುಕೊಳ್ಳುತ್ತಾರೆ ಅಂದರೆ ಮುಂದಿನ ತಿಂಗಳು ಯಾವ ಒಂದು 1ನೇ ತಾರೀಕು ಬರುತ್ತೆ ಅಂತ ಗೊತ್ತಾಗಬೇಕು. ಆವಾಗ ಅವರು ಏನು ಮಾಡ್ತಾರೆ, ರಜೆಯನ್ನು ಪಡಿತಾರೆ. 1ನೇ ತಾರೀಕು ಪಡಿತಾರೆ ಪ್ರತಿ ತಿಂಗಳು ಕೂಡ. ಅಂದರೆ ಮುಂದಿನ ತಿಂಗಳು ಗುರುವಾರ ಬರುತ್ತೆ 1ನೇ ತಾರೀಕು. ವರ್ಷ ಕ್ರಿಸ್ತಶಕ 2008 ಶಾಲಿವಾಹನ ಶಕೆ ಅನ್ವಯ ಯಾವ ವರ್ಷವಾಗುತ್ತದೆ? ಇದಕ್ಕೆ ಯಾವುದೇ ರೀತಿ ಸರಿಯಾದ ಉತ್ತರ ಇಲ್ಲದಿರುವುದರಿಂದ ಗ್ರೇಸನ್ನು ನೀಡಿದರು. ಗುಪ್ತರ ಕಾಲಕ್ಕೆ ಈ ಸಾಹಿತಿ ಸೇರಿಲ್ಲ ಅಂತ ಹೇಳ್ತಾರೆ. ಯಾರು ಸೇರಿಲ್ಲ? ಬಾಣಭಟ್ಟ ಅವರು ಸೇರಿಲ್ಲ. ಕಾಳಿದಾಸ, ಭಾಸ ಹಾಗೂ ಶೂದ್ರಕರವರು ಸೇರಿದರು. ಪಾಂಡ್ಯ ರಾಜರ ರಾಜಧಾನಿ ಈಗಿನ ಡ್ಯಾಶ್ ಪ್ರದೇಶಕ್ಕೆ ಸಮ, ಮಧುರೈಗೆ ಸಮ. ತನ್ನ ಶಾಲೆಗೆ ತಲುಪಬೇಕಾದರೆ ಪ್ರಸಾದ್ 7 ರಸ್ತೆಗಳನ್ನು ದಾಟಬೇಕು. ಆತನ ಮನೆ ಹಾಗೂ ಮಹಾತ್ಮ ಗಾಂಧಿ ರಸ್ತೆಯ ಮಧ್ಯದಲ್ಲಿ ನೆಹರು ರಸ್ತೆ ಇದೆ. ಅವನ ಶಾಲೆಯಿಂದ 3ನೇಯದು ಶಾಸ್ತ್ರಿ ರಸ್ತೆ, ಇಂದಿರಾ ರಸ್ತೆ, ಪಾರ್ಕ್ ರಸ್ತೆಯ ಪಕ್ಕದ ರಸ್ತೆ, ಪ್ರಸಾದ್ ಪಟೇಲ್ ರಸ್ತೆಯನ್ನು ಕಡೆಯದಾಗಿ ದಾಟಬೇಕು. ಮಹಾತ್ಮ ಗಾಂಧಿ ರಸ್ತೆ, ನೆಹರು ರಸ್ತೆ ಹಾಗೂ ಇಂದಿರಾ ರಸ್ತೆಯ ಮಧ್ಯದಲ್ಲಿದೆ. ತಿಲಕ್ ರಸ್ತೆ ಪ್ರಸಾದ್ನ ಮನೆಯಿಂದ 6ನೇ ರಸ್ತೆ ಆಗಿದೆ. ಇದು ಒಂದು ರಸ್ತೆಗಳ ಬಗ್ಗೆ ನೀಡಿದರೆ ಇದನ್ನ ಒಂದು ಕಡೆ ಸ್ಕ್ರೀನ್ಶಾಟ್ ತಗೊಳ್ಳಿ, ವರ್ಕ್ ಮಾಡಿ. ಅದಕ್ಕೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಮಹಾತ್ಮ ಗಾಂಧಿ ರಸ್ತೆ ಹಾಗೂ ತಿಲಕ್ ರಸ್ತೆ ಮಧ್ಯೆ ಎಷ್ಟು ರಸ್ತೆಗಳಿವೆ ಅಂದರೆ 3 ರಸ್ತೆಗಳಿವೆ. ಪಾರ್ಕ್ಸ್ ರಸ್ತೆಯನ್ನು ದಾಟಿದ ಬಳಿಕ ಪ್ರಸಾದ್ ತನ್ನ ಶಾಲೆ ತಲುಪಲು ಎಷ್ಟು ರಸ್ತೆಗಳನ್ನು ದಾಟಬೇಕು? 3 ರಸ್ತೆಗಳು. ನೆಹರು ರಸ್ತೆಯನ್ನು ದಾಟಿದ ನಂತರ ಪ್ರಸಾದನು ಮನೆ ತಲುಪಲು ಎಷ್ಟು ರಸ್ತೆಗಳನ್ನು ದಾಟಬೇಕು? ಇವುಗಳಲ್ಲಿ ಯಾವುದೂ ಅಲ್ಲ. ಪಾರ್ಕ್ ರಸ್ತೆ ಹಾಗೂ ತಿಲಕ್ ರಸ್ತೆಯ ಮಧ್ಯೆ ಯಾವ ರಸ್ತೆ ಇದೆ? ಶಾಸ್ತ್ರಿ ರಸ್ತೆ ಎನ್ನುವುದು ಒಂದು ಪಾರ್ಕ್ ರಸ್ತೆ ಮತ್ತು ತಿಲಕ್ ರಸ್ತೆಯ ಮಧ್ಯದಲ್ಲಿ ಕಂಡುಬರುತ್ತೆ. ಒಂದು ವೇಳೆ ಪ್ರಸಾದನ ಮನೆ ಪ್ರತಿಯೊಂದು ರಸ್ತೆ ಹಾಗೂ ಪ್ರಸಾದನ ಶಾಲೆ ಒಂದರಿಂದ ಇನ್ನೊಂದರ ಮಧ್ಯೆ ಸಮನಾದ ಅಂತರದಲ್ಲಿದ್ದರೆ ಅಂದರೆ ಪ್ರಸಾದನ ಮನೆಯಿಂದ 1ನೇ ರಸ್ತೆಯಿಂದ 2ನೇ ರಸ್ತೆ, ಕಡೆಯ ರಸ್ತೆಯಿಂದ ಪ್ರಸಾದನ ಶಾಲೆ ಇತ್ಯಾದಿ ಸಮಾನಾಂತರದಲ್ಲಿ ಇದ್ದರೆ ಹಾಗೂ ಪ್ರಸಾದನು ಒಂದು ರಸ್ತೆಯಿಂದ ಇನ್ನೊಂದು ರಸ್ತೆಗೆ ದಾಟಲು 2 ನಿಮಿಷ ತೆಗೆದುಕೊಂಡರೆ ಪ್ರಸಾದನ ಮನೆಯಿಂದ ಶಾಲೆಗೆ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ಒಂದೊಂದೇ ರಸ್ತೆಯನ್ನು ದಾಟ್ತಾ ಬಂದರೆ ಅವನು 7 ರಸ್ತೆಯನ್ನು ದಾಟಬೇಕು ಅಂದರೆ ಮನೆಗೆ ಬರಬೇಕು ಅಂದರೆ 16 ನಿಮಿಷಗಳನ್ನು ಒಟ್ಟು ತೆಗೆದುಕೊಳ್ತಾನೆ. ಮೊದಲನೇ ದುಂಡು ಮೇಜಿನ ಮಾತುಕತೆ ನಡೆದ ಸ್ಥಳ ಹಾಗೂ ದಿನಾಂಕ. ಮೊದಲನೇ ದುಂಡು ಮೇಜಿನ ಸಭೆ ನಡೆದಂಥದ್ದು ಲಂಡನ್ನಲ್ಲಿ 12/3/1930. ಕೆಳಕಂಡವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾರೆ. ಅಮರಾವತಿ ಬರಾಬರ್ ಗುಡ್ಡಗಳ ಗುಹಾಂತರ ದೇವಾಲಯ, ಎಲ್ಲೋರಾದ ಕೈಲಾಸ ದೇವಾಲಯ, ಪೇಶಾವರ್ ಸಮೀಪದ ಶಹಾಜಿ ಕಿ ಡೇರಿಯಾ ಸ್ತೂಪ, ಕಾನಿಷ್ಕ, ರಾಷ್ಟ್ರಕೂಟ, ಶಾತವಾಹನ, ಅಶೋಕ, ಈ ರೀತಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ ಸರಿಯಾದ ಉತ್ತರ ಎ ಆಗಿದೆ. ಅಮರಾವತಿ, ಶಾತವಾಹನ, ಹಾಗೆ ಬರಾಬರ್ ಗುಡ್ಡಗಳ ಗುಹಾಂತರ ದೇವಾಲಯ, ಅಶೋಕ, ಎಲ್ಲೋರಾದ ಕೈಲಾಸ ದೇವಾಲಯ, ರಾಷ್ಟ್ರಕೂಟ, ಹಾಗೆ ಪೇಶಾವರ್ ಸಮೀಪದ ಶಹಾಜಿ ಕಿ ಡೇರಿಯಾ ಸ್ತೂಪ, ಕಾನಿಷ್ಕ. ಭಾರತದಲ್ಲಿ ಸಿಖ್ಖರು ಖಡ್ಗವನ್ನು ಕೊಂಡೊಯ್ಯಲು ಅನುಮತಿಸಲಾಗಿದೆ. ಸಂವಿಧಾನದ ಯಾವ ಮೂಲಭೂತ ಹಕ್ಕುಗಳ ಅನ್ವಯ ಈ ಅನುಮತಿ ನೀಡಲಾಗಿದೆ? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ. ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಲೋಕಸೇವಾ ಆಯೋಗಗಳನ್ನು ಸ್ಥಾಪಿಸಲಾಗಿದೆ? ಅನುಚ್ಛೇದ 315 ಅಡಿಯಲ್ಲಿ. ಭಾರತದ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಯಾವ ವರ್ಷ ಅಳವಡಿಸಲಾಯಿತು? 1976 ರಲ್ಲಿ. ಸಂವಿಧಾನದ 370ನೇ ಅನುಚ್ಛೇದ ಯಾವ ರಾಜ್ಯಕ್ಕೆ ಅನ್ವಯಿಸುತ್ತದೆ? ಜಮ್ಮು ಮತ್ತು ಕಾಶ್ಮೀರಕ್ಕೆ ಅನ್ವಯಿಸುತ್ತದೆ. ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಯಾವ ತಿದ್ದುಪಡಿ ಮಸೂದೆಯ ಅನ್ವಯ ನಮ್ಮ ಸಂವಿಧಾನದ ಪೀಠಿಕಾ ಭಾಗಕ್ಕೆ ಸೇರಿಸಲಾಗಿದೆ? 42ನೇ ತಿದ್ದುಪಡಿ ಅನ್ವಯ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಸೇರಿಸಲಾಗಿದೆ. ಗಿಡದ ಯಾವ ಭಾಗದಿಂದ ಅರಿಶಿಣವನ್ನು ಪಡೆಯಲಾಗುತ್ತದೆ? ಕಾಂಡದ ಭಾಗದಿಂದ ಅರಿಶಿಣವನ್ನು ಪಡೆಯಲಾಗುತ್ತದೆ. ನಾವು ಉಸಿರಾಡುವ ಗಾಳಿಯಲ್ಲಿರುವ ಆಮ್ಲಜನಕದ ಅಂದಾಜು ಪ್ರಮಾಣ ಎಷ್ಟು ಅಂದರೆ 20%. ಬಾಯಿ ಮತ್ತು ಕಾಲಿನ ರೋಗವು ಸಾಮಾನ್ಯವಾಗಿ ಕಂಡುಬರುವುದು ಜಾನುವಾರು ಮತ್ತು ಕುರಿಗಳು, ಹಂದಿಗಳಲ್ಲೂ ಕೂಡ ಈ ಒಂದು ಕಾಲುಬಾಯಿ ರೋಗ ಅಥವಾ ಬಾಯಿ ಮತ್ತು ಕಾಲಿನ ರೋಗವು ಕಂಡುಬರುತ್ತದೆ. ಮೊಟ್ಟೆಗಳನ್ನು ಇಡುವ ಸಸ್ತನಿ ಪ್ಲಾಟಿಪಸ್. ಕೆಳಕಂಡ ಯಾವ ಕೋಳಿಯ ತಳಿ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತದೆ? ಬಿಳಿ ಲೆಗ್ ಹಾರ್ನ್. ಈ ಒಂದು ಕೋಳಿಯು ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತದೆ. ವಿಶ್ವದಲ್ಲಿ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು? ವಿಶ್ವದಲ್ಲೇ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು ಅಂದರೆ ಹಮಿಂಗ್ ಬರ್ಡ್. ಈ ಕೆಳಗಿನ ಯಾವ ಗುಂಪಿನ ರಕ್ತ ಹೊಂದಿದವನು ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನು ದಾನ ಮಾಡಬಹುದು? ಓ ಗುಂಪಿನವರು ಯಾರಿಗೆ ಬೇಕಾದರೂ ಕೂಡ ಅವರು ದಾನವನ್ನು ಮಾಡಬಹುದು. ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಬೆರೆಸುವ ಲೋಹ ತಾಮ್ರ. ಪ್ಲಾಸ್ಟಿಕ್ ಉದ್ದಿಮೆಯಲ್ಲಿ PVC ಎಂದು ಕರೆಯಲಾಗುವ ವಸ್ತು ಪಾಲಿ ವಿನೈಲ್ ಕ್ಲೋರೈಡ್ ಅನ್ನು ನಾವು PVC ಎಂದು ಕರೆಯುತ್ತೇವೆ. PVC ಪೈಪನ್ನು ಅಂತ ಕೇಳ್ತೀವಲ್ವ ಅದು. ಸಮುದ್ರದ ನೀರಿನಲ್ಲಿ ಅತಿ ಹೆಚ್ಚಾಗಿ ಸಿಗುವಂತಹ ವಸ್ತು ಸಾಮಾನ್ಯ ಉಪ್ಪು. ವಿಟಮಿನ್ C ಎನ್ನುವುದು ಅಸ್ಕಾರ್ಬಿಕ್ ಆಮ್ಲ ಅಥವಾ ಅಸ್ಕಾರ್ಟಿಕ್ ಆಮ್ಲ ಅಂತ ಕೂಡ ಕರೀತಾರೆ ವಿಟಮಿನ್ C ಅನ್ನು. ಹೈಡ್ರೋಕಾರ್ಬನ್ಗಳನ್ನು ಎಷ್ಟು ಮುಖ್ಯ ರೂಪಗಳಲ್ಲಿ ವಿಂಗಡಿಸಬಹುದು? ಹೈಡ್ರೋಕಾರ್ಬನ್ಗಳನ್ನು ನಾವು 2 ಮುಖ್ಯ ರೂಪಗಳಲ್ಲಿ ವಿಂಗಡಿಸಬಹುದು. ಶಬ್ದ ಮತ್ತು ಬೆಳಕಿನ ಅಲೆಗಳ ಸಮನಾದ ಹೋಲಿಕೆ ಏನೆಂದರೆ 2 ಶ್ರೇಣಿಗಳನ್ನಾಗಿ ಒಡೆಯಬಹುದು. ಭಾರತದಲ್ಲಿ ವಿದ್ಯುತ್ ಪ್ರಸರಣದಲ್ಲಿ ಯಾವ ಗುಣವಾಚಕ ಸ್ಥಿರವಾಗಿರುತ್ತದೆ? ತರಂಗ ಗುಣವಾಚಕ ಸ್ಥಿರವಾಗಿರುತ್ತದೆ. ಹವಾಮಾನ ಬದಲಾವಣೆ ಬಗ್ಗೆ ವಿಶ್ವಸಂಸ್ಥೆಯಿಂದ ಯೋಜಿತವಾದ ಅಂತಾರಾಷ್ಟ್ರೀಯ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೆಯಿತು? ಬಾಲಿಯಲ್ಲಿ ನಡೆಯಿತು. ಪೃಥ್ವಿಯು ಸೂರ್ಯನಿಂದ ಅತಿ ಹೆಚ್ಚು ದೂರ ಈ ದಿನಾಂಕದಂದು ಬರುತ್ತದೆ ಅಂದರೆ ಜುಲೈ 4ರಂದು ಭೂಮಿಯು ಸೂರ್ಯನಿಂದ ಅತಿ ಹೆಚ್ಚು ದೂರ ಬರುತ್ತೆ ಪ್ರತಿ ವರ್ಷ ಜುಲೈ 4ರಂದು. ಮಾನವ ಹಕ್ಕುಗಳಲ್ಲಿ ಈ ಹಕ್ಕು ಸೇರಿಲ್ಲ. ಸ್ವಾತಂತ್ರ್ಯದ ಹಕ್ಕು ಸೇರಿದೆ, ಜೀವದ ಹಕ್ಕು ಸೇರಿದೆ, ಗೌರವ ಅಥವಾ ಘನತೆಯ ಹಕ್ಕು ಸೇರಿದೆ. ಆದರೆ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಸೇರಿಲ್ಲ. ಇತ್ತೀಚೆಗೆ ರಷ್ಯಾ ದೇಶದ ಪಾರ್ಲಿಮೆಂಟ್ಗಾಗಿ ಚುನಾವಣೆ ನಡೆಯಿತು. ಸದರಿ ಪಾರ್ಲಿಮೆಂಟ್ನ ಹೆಸರೇನು? ಡ್ಯೂಮಾ. ಕರ್ನಾಟಕ ರಾಜ್ಯದ ಈ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವುದಿಲ್ಲ. ಕೊಡಗು ಜಿಲ್ಲೆಯಲ್ಲಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವುದಿಲ್ಲ. ಉಳಿದಂತೆ ಬೀದರ್, ತುಮಕೂರು, ಬಾಗಲಕೋಟೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತದೆ. ಮಹಾತ್ಮ ಗಾಂಧೀಜಿಯವರ ಹಾದಿ ತಪ್ಪಿದ ಹಿರಿಯ ಮಗನ ಹೆಸರೇನು? ಹರಿಲಾಲ್. ಹರಿಲಾಲ್ ಗಾಂಧೀಜಿಯವರ ಹಿರಿಯ ಮಗ. ಕಟ್ಟಕಡೆಯವರೆಗೂ ಭಾರತದ ಒಕ್ಕೂಟವನ್ನು ಸೇರಲು ತಿರಸ್ಕರಿಸಿದ ರಾಜಾಳ್ವಿಕೆಯಲ್ಲಿದ್ದ ಪ್ರದೇಶ ಹೈದರಾಬಾದ್ ಪ್ರದೇಶ. ಮಾಡು ಇಲ್ಲವೇ ಮಡಿ ಎನ್ನುವ ಘೋಷಣೆಯನ್ನು ಮಾಡಿದವರು ಯಾರು? ಮಹಾತ್ಮ ಗಾಂಧೀಜಿಯವರು. ಸದ್ಯದ ದರಗಳ ಪ್ರಕಾರ ಒಂದು $1 ಅಮೇರಿಕನ್ ಡಾಲರ್ಗೆ ಅಂದಾಜು ಎಷ್ಟು ಭಾರತೀಯ ರೂಪಾಯಿಗಳಿರುತ್ತದೆ? 2008 ಪ್ರಕಾರ 40 ಇತ್ತು, ಈಗ 71 ರಿಂದ 72 ಈ ರೇಂಜಲ್ಲಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಬಿಫೋರ್ ಎಕ್ಸಾಮು. ಇವರಲ್ಲಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕಿಲ್ಲ? MS ಸುಬ್ಬಲಕ್ಷ್ಮಿ ಅವರು ದೊರಕಿದೆ, ಪಂಡಿತ್ ರವಿಶಂಕರ್, ಲತಾ ಮಂಗೇಶ್ವರ್ ಇವರೆಲ್ಲರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿ ದೊರಕಿದೆ. ಆದರೆ ಪರ್ವಿನ್ ಸುಲ್ತಾನ್ ಅವರಿಗೆ ದೊರಕಿಲ್ಲ. ನೊಬೆಲ್ ಪ್ರಶಸ್ತಿಯನ್ನು ಎಷ್ಟು ವಿಷಯಗಳಿಗೆ ಕೊಡಲಾಗುತ್ತದೆ? ಒಟ್ಟು 6 ವಿಷಯಗಳು. ಈಗ ಒಂದು ಸರಿ ಪ್ರೆಸೆಂಟು ಕೂಡ ಚೆಕ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಅಷ್ಟೇ ಇದನ್ನು ಅಥವಾ ಯಾವುದಾದ್ರೂ ಅಡಿಷನ್ ಡಿಲೀಷನ್ ಆಗಿದ್ದಾನ ಅಂತ. ಗುಂಪಿಗೆ ಸೇರದವರನ್ನು ಗುರುತಿಸಿ. C ಸುಬ್ರಹ್ಮಣ್ಯಂ ಇವರನ್ನು ಗುಂಪಿಗೆ ಸೇರಿಸಲಾಗುವುದಿಲ್ಲ. ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಎಲ್ಲಿದೆ? ಇದು ಕಂಡುಬರುವಂತದ್ದು ದೆಹಲಿಯಲ್ಲಿ. ಭಾರತದ ಯಾವ ಭಾಗದಲ್ಲಿ ಸೂರ್ಯ ಮೊದಲು ಗೋಚರಿಸುತ್ತಾನೆ? ಇಟಾನಗರದಲ್ಲಿ ಸೂರ್ಯನು ಮೊದಲು ಗೋಚರಿಸುತ್ತಾನೆ. ಪರ್ವೇಜ್ ಮುಷರಫ್ ರವರಿಂದ ಅಧಿಕಾರ ವಹಿಸಿಕೊಂಡ ಪಾಕಿಸ್ತಾನದ ಹೊಸ ಸೈನ್ಯಾಧಿಪತಿ ಯಾರು? ಜನರಲ್ ಅಶ್ಫಾಕ್ ಕಯಾನಿ. ವಿಶ್ವ ಏಡ್ಸ್ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಡಿಸೆಂಬರ್ 1 ಪ್ರತಿ ವರ್ಷ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ನೂತಾಲಾ ಯಾವ ರಾಜ್ಯದಲ್ಲಿದೆ? ನೂತಾಲಾ ಎನ್ನುವುದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ. ಇತ್ತೀಚೆಗೆ ಬಾಂಗ್ಲಾದೇಶಕ್ಕೆ ಹೆಚ್ಚಿನ ನಷ್ಟವನ್ನುಂಟು ಮಾಡಿದ ಚಂಡಮಾರುತದ ಹೆಸರೇನು? ಸಿರ್ದ್. ಭಾರತೀಯ ಸೈನ್ಯ ಪಡೆಯ ಉತ್ತರ ಕಮಾಂಡ್ ಎಲ್ಲಿದೆ? ಉಧಂಪುರ್ನಲ್ಲಿ ಭಾರತೀಯ ಸೈನ್ಯ ಪಡೆಯ ಒಂದು ಉತ್ತರ ಕಮಾಂಡ್ ಕಂಡುಬರುತ್ತೆ. ನಾಯಿ ಮರಿ ತಿಂಡಿ ಬೇಕೇ ಎನ್ನುವ ಮಕ್ಕಳ ಪದ್ಯವನ್ನು ಬರೆದವರು GP ರಾಜರತ್ನಂರವರು ಈ ಒಂದು ಪದ್ಯವನ್ನು ಬರೆದರು. ಬ್ರಹ್ಮ ನಿನಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಇದನ್ನು ಬರೆದವರು ಯಾರು? ರಾಜರತ್ನಂರವರು. ಮಾತೆಂಬುದು ಜ್ಯೋತಿರ್ಲಿಂಗ ಎಂದು ಹೇಳಿದ ವಚನಕಾರ ಯಾರು? ಅಲ್ಲಮ ಪ್ರಭುವರು. ಮಾತೆಂಬುದು ಒಂದು ಜ್ಯೋತಿರ್ಲಿಂಗ ಎಂದು ಹೇಳಿದ ಒಂದು ವಚನಕಾರರು ಅಲ್ಲಮ ಪ್ರಭುವರು. ವಿಜ್ಞಾನ ಪ್ರಪಂಚ ವಿಶ್ವಕೋಶದ ಪ್ರಧಾನ ಸಂಪಾದಕರು ಯಾರು? ಶಿವರಾಮ್ ಕಾರಂತರು. ಚಿಕ್ಕೋಡಿ ತಾಲೂಕು ಯಾವ ಬೆಳೆಗೆ ಹೆಸರುವಾಸಿಯಾಗಿದೆ? ಬೆಳಗಾಂ ಜಿಲ್ಲೆಯ ಒಂದು ಕಬ್ಬು ಬೆಳೆಗೆ ಹೆಚ್ಚು ಹೆಸರುವಾಸಿಯಾಗಿದೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಚಿಕ್ಕೋಡಿ ಕೂಡ ಹೆಚ್ಚು ಹೆಸರುವಾಸಿ ಆಗಿದೆ. ಸೈಂಟ್ ಮೇರಿ ಐಲ್ಯಾಂಡ್ ದ್ವೀಪವು ಯಾವ ಜಿಲ್ಲೆಯಲ್ಲಿದೆ? ಉಡುಪಿ ಜಿಲ್ಲೆಯಲ್ಲಿ ಸೈಂಟ್ ಮೇರಿ ಐಲ್ಯಾಂಡ್ ಕಂಡುಬರುತ್ತೆ. ಬಸ್ಸುಗಳನ್ನು ತಯಾರಿಸುವ ವೋಲ್ವೋ ಸಂಸ್ಥೆ ಯಾವ ದೇಶಕ್ಕೆ ಸೇರಿದೆ? ಸ್ವೀಡನ್ ದೇಶಕ್ಕೆ ಈ ಒಂದು ವೋಲ್ವೋ ಬಸ್ ಸಂಸ್ಥೆಯು ಸೇರಿದೆ. ಕರ್ನಾಟಕದ ಈ ನಗರದಲ್ಲಿ ಪೊಲೀಸ್ ಕಮಿಷನರೇಟ್ ವ್ಯವಸ್ಥೆ ಇಲ್ಲ. ಮಂಗಳೂರಿನಲ್ಲಿರುವುದಿಲ್ಲ, ಹುಬ್ಳಿ ಧಾರವಾಡ ಇದೆ, ಮೈಸೂರಿದೆ, ಬೆಂಗಳೂರಿದೆ. 94ನೇ ಪ್ರಶ್ನೆ. ಸಂವಿಧಾನದ ಯಾವ ವಿಧಿಯ ಅನ್ವಯ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬಹುದು? 356ನೇ ವಿಧಿಯ ಅನ್ವಯ. ಇವರು ಕರ್ನಾಟಕ ರಾಜ್ಯಪಾಲರ ಸಲಹೆಗಾರರಲ್ಲಿ ಒಬ್ಬರಲ್ಲ, MB ಪ್ರಕಾಶ್ ಅವರು. ಉಡುಪಿ ಕೃಷ್ಣ ದೇವಾಲಯದ ಇತ್ತೀಚಿನ ಪರ್ಯಾಯದ ಬಗ್ಗೆ ವಿವಾದಕ್ಕೆ ಕಾರಣರಾದ ಸ್ವಾಮೀಜಿ ಪುತ್ತಿಗೆ ಮಠಾಧೀಶರು. ಇದು 2008 ಪ್ರಕಾರ. ರಾಮಾಯಣದಲ್ಲಿ ಕ್ಷತ್ರಿಯ ವಂಶವನ್ನು ನಾಶಪಡಿಸಲು ಪಣ ತೊಟ್ಟಿದ್ದ ಪಾತ್ರದ ಹೆಸರು ಪರಶುರಾಮ. ಗಿನ್ನಿಸ್ ವಿಶ್ವ ದಾಖಲೆ ಪುಸ್ತಕದಂತೆ ಭಾರತದ ದಾಖಲೆ ಪುಸ್ತಕ ಯಾವುದು? ಲಿಂಕಾ ದಾಖಲೆ ಪುಸ್ತಕವನ್ನು ನಮ್ಮ ಭಾರತ ದೇಶದಲ್ಲಿ ಒಂದು ದಾಖಲೆ ಮಾಡಿದವರ ಒಂದು ಪುಸ್ತಕವಾಗಿದೆ. ರಸ್ತೆ ನಿಯಮ ಉಲ್ಲಂಘನೆ ಮಾಡಿದ ಸ್ಕೂಟರ್ ಸವಾರನೊಬ್ಬನು ಟ್ರಾಫಿಕ್ ಕಾನ್ಸ್ಟೇಬಲ್ ತಡೆದು ನಿಲ್ಲಿಸಿದಾಗ ಆತ ಪೊಲೀಸನಿಗೆ ಕಪಾಳಕ್ಕೆ ಹೊಡೆಯುತ್ತಾನೆ. ಸ್ಥಳದಲ್ಲೇ ಇದ್ದ ನೀವು ಕಾನ್ಸ್ಟೇಬಲ್ನ ರಕ್ಷಣೆ ಧಾವಿಸುತ್ತೀರಿ. ಬೆಂಜೀರ್ ಭುಟ್ಟೋ ಇವರನ್ನು ಎಲ್ಲಿ ಹತ್ಯೆ ಮಾಡಲಾಯಿತು? ರಾವಲ್ಪಿಂಡಿಯಲ್ಲಿ ಬೆಂಜೀರ್ ಭುಟ್ಟೋರವರನ್ನು ಹತ್ಯೆ ಮಾಡಲಾಯಿತು. ನೋಡಿದ್ರಲ್ವ ಸ್ನೇಹಿತರೆ, 2008 ನಡೆದಂತಹ ತುಂಬ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತ ಕೂಡ ನಾವು ಹೇಳ್ಬೋದು. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲೇ ನಿಮಗೆ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದರ ಜೊತೆಯಲ್ಲಿ ನನ್ನ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ. Thank you so much for watching my YouTube channel.